ಎಲೆಕ್ಷನ್ ಹತ್ರ ಬಂದಾಗ ಈ ರೀತಿಯಾದ ಮಾತುಗಳೆಲ್ಲ ಕಾಮನ್ ಆಗಿ ಹೊರ ಬರ್ತಾನೆ ಇರುತ್ತೆ. ನನ್ನ ರಾಜಕೀಯ ತಡೆಯಲು ಯಾರಿಗೂ ಕೂಡ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರಂತೆ ದೇವೇಗೌಡರು. ಅಂತದೇನಿದೆ, ಏನಕ್ಕೆ ಮಾತು ಹೇಳಿದ್ರು ಅಂತ ನಾನು ಹೇಳ್ತೀನಿ ಕೇಳಿ. ನನ್ ರಾಜಕೀಯ ತಡೆಯೋದಿಕ್ಕೆ ಯಾರ ಕೈಲೂ ಆಗಲ್ಲ, ಹಂಗೆ JDS ಬೆಳವಣಿಗೆ ತಪ್ಪಿಸೋದಿಕ್ಕೂ ಸಹ ಯಾರ ಕೈಲೂ ಆಗಲ್ಲ ಅಂತ ಮಾಜಿ ಪ್ರಧಾನಿ HD ದೇವೇಗೌಡರು ರಾಮನಗರದಲ್ಲಿ ಅಬ್ಬರಿಸಿದ್ದಾರಂತೆ. ರಾಮನಗರದಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಅವರು ಭಾಗಿಯಾಗಿದ್ರು. ನಂತರ ಪರಿವೀಕ್ಷಣಾ ಮಂದಿರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಹೊಂದಾಣಿಕೆ ರಾಜಕಾರಣ ಹಿಂದೆಯೂ ಮಾಡಿಲ್ಲ, ಮುಂದೆಯೂ ಮಾಡಲ್ಲ, ಅದರ ಪ್ರಶ್ನೆಯೂ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು HD ದೇವೇಗೌಡರು. ಯುದ್ಧಕ್ಕೆ ಅಂತ ನಿಂತ ಮೇಲೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ರಾಜಕೀಯಕ್ಕೆ ಬಂದು 57 ವರ್ಷಗಳಾಗಿವೆ, ನನ್ನ ರಾಜಕೀಯವನ್ನು ನಿಲ್ಲಿಸೋದಿಕ್ಕೆ ಯಾರ ಕೈಲೂ ಆಗಲ್ಲ, ಹಾಗೆ JDS ಬೆಳವಣಿಗೆಯನ್ನು ಸಹ ತಪ್ಪಿಸಲಾಗಲ್ಲ ಅಂತ ಹೇಳಿದ್ರು. ಮುಂದಿನ ಚುನಾವಣೆಗೆ JDS ಅಭ್ಯರ್ಥಿಗಳ ಪಟ್ಟಿಯನ್ನ HD ಕುಮಾರಸ್ವಾಮಿ ಅವರು ರೆಡಿ ಮಾಡ್ತಿದಾರಂತೆ. ಇವತ್ತಿಗೂ ಸಹ ಅದೇ ವಿಚಾರ ಚರ್ಚೆ ಆಗ್ತಿದೆ. 224 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತೇವೆ. ಚುನಾವಣೆಗೆ ಇನ್ನು 3 ಬಾಕಿ ಇದೆ. ಈಗಾಗಲೇ ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಮಾಡಿದ್ರೆ ಹಲವಾರು ಗೊಂದಲಗಳು ಉಂಟಾಗಿ ಕುತ್ತಿಗೆಗೆ ಬರುತ್ತೆ. ಹಾಗಾಗಿ ಎಲ್ಲವನ್ನ ಸಿದ್ಧಪಡಿಸಿದ ಬಳಿಕ ಪಟ್ಟಿ ಬಿಡುಗಡೆ ಮಾಡುವುದೆಂದು ತಿಳಿಸಿದ್ರು. ಇದೇ ವೇಳೆಯಲ್ಲಿ ಚನ್ನಪಟ್ಟಣ ಶಾಸಕ ಯೋಗೇಶ್ವರ್ಗೆ ಟಾಂಗ್ ನೀಡಿದ HD ದೇವೇಗೌಡರು ಅವರನ್ನ ಆಧುನಿಕ ಭಗೀರಥ ಅಂತಾರೆ. ಅವರು ನೀರನ್ನ ಎಲ್ಲಿಂದ ತಂದಿದ್ದಾರೆ, ಅದರ ಮೂಲ ಯಾರು, ಅದರ ಹಿಂದೆ ಯಾರಿದ್ದಾರೆ ಅಂತ ಕೇಳ್ತಾರೆ. ಅದು ಅವರಿಂದ ಸಾಧ್ಯವಿಲ್ಲ ಎಂದು ದೇವೇಗೌಡರು ತಿಳಿಸಿದ್ರು. ಮತ್ತಷ್ಟು ಮುಂದಿನ ಅಪ್ಡೇಟ್ಗಳಿಗಾಗಿ ಮಿಸ್ ಮಾಡದಲೇ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ.